ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. KCET ರಿಸಲ್ಟ್ ಹಾಗೇನೆ ರ್ಯಾಂಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಈ ವರ್ಷ ಆದಷ್ಟು ಗೊಂದಲ ಯಾವ ವರ್ಷವೂ ಕೂಡ ಆಗಿರಲಿಲ್ಲ. ಹಾಗೇನೆ ಕೋರ್ಟಲ್ಲೂ ಕೂಡ ಇದೇ ವಿಷಯವಾಗಿ ಹಿಯರಿಂಗ್ಸ್ ಮೇಲೆ ಹಿಯರಿಂಗ್ಸ್ಗಳು ಆಗ್ತಾನಿದ್ದಾವೆ. ಬಟ್ ಪ್ರಾಪರ್ ಆಗಿ KCET ರಿಸಲ್ಟ್ ಅನ್ನು ಯಾವ ರೀತಿಯಾಗಿ ರಿಲೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಇನ್ನೂ ತನಕ ಕೂಡ ಬಂದಿರಲಿಲ್ಲ. ಫೈನಲ್ ರಿಸಲ್ಟ್ ನ ಡೇಟ್ ಅನ್ನ ಮುಂದೆ ಹಾಕ್ತಾನೆ ಬರ್ತಾ ಇದ್ರು. ಸೊ ಇವತ್ತು ಕೂಡ ಒಂದು ಡೇಟ್ ಅನ್ನ ಕೊಡಲಾಗಿದೆ. ಇವತ್ತು ಆಲ್ಮೋಸ್ಟ್ ಅಂತಿಮ ತೀರ್ಮಾನ ಬರುವಂತಹ ಸಾಧ್ಯತೆಗಳು ಇದಾವೆ. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಆದಷ್ಟು ಬೇಗನೆ ಕೌನ್ಸಿಲಿಂಗ್ ಕೂಡ ಆಗಬೇಕಿದೆ. ಸೊ ಅದರಿಂದಾಗಿನೇ ಎಲ್ಲ ಪ್ರೊಸೀಜರ್ ಅನ್ನ ಆದಷ್ಟು ಬೇಗ ಮುಗಿಸಬೇಕು ಅಂತ ಹೇಳಿ ಇವತ್ತು ಆಲ್ಮೋಸ್ಟ್ ಅಂತಿಮವಾದಂತಹ ತೀರ್ಪು ಬರುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಆಗಿ ಇವತ್ತು ಕೂಡ ತೀರ್ಮಾನ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೆರಡು ದಿನಗಳಲ್ಲಿ ಖಂಡಿತವಾಗ್ಲೂ ಬಂದೇ ಬರತ್ತೆ. ಅದಕ್ಕೂ ಲೇಟ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಅದಕ್ಕಿಂತ ಲೇಟ್ ಮಾಡಬಾರದು ಕೂಡ. ಇಲ್ಲ ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ತುಂಬಾನೇ ಲೇಟ್ ಆಗ್ಬಿಡತ್ತೆ. ಅದರಿಂದಾಗಿ KCET ರಿಪೀಟರ್ಸ್ ಏನಿದ್ದಾರೆ ಅವರ 50% ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡುವಂತಹ ಪ್ರಯತ್ನ ಮಾಡಿ ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಸಲಹೆನ ಕೊಟ್ಟಿತ್ತು ಕೋರ್ಟ್. ಬಟ್ ಈ ರೀತಿಯಾಗಿ ಮಾಡೋದ್ರಿಂದ ಪ್ರೆಷರ್ಸ್ ಯಾರೆಲ್ಲ ಇದಾರೆ ಅವರಿಗೆ ಮೋಸ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಇದನ್ನು ಕೂಡ ಒಪ್ಕೊಂಡಿರ್ಲಿಲ್ಲ. ಸೊ ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ನನಗನ್ಸುತ್ತೆ ಮೋಸ್ಟ್ಲಿ ಎಲ್ಲರ KCET ಮಾರ್ಕ್ಸ್ ಅನ್ನ ಮಾತ್ರನೇ ಕನ್ಸಿಡರ್ ಮಾಡುವಂತಹ ಚಾನ್ಸಸ್ ಇದೆ ಅಂತ ಹೇಳಿದ್ರೆ PUC ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿದೇನೆ. ಕೇವಲ KCET ಮಾರ್ಕ್ಸ್ ಅನ್ನ ಮಾತ್ರನೇ ಕನ್ಸಿಡರ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಇದೇ ರೀತಿಯಾಗಿ ಆಗತ್ತೆ ಅಂತ ಹೇಳಲ್ಲ, ಬಟ್ ಚಾನ್ಸಸ್ ಇದಾವೆ. ಬಟ್ ಒಫಿಷಿಯಲ್ ಆಗಿ ಇನ್ನೂ ತನಕ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಂತಹ ಅನೌನ್ಸ್ಮೆಂಟ್ ಆಗಿಲ್ಲ. ಇನ್ನೇನು ಕೆಲವು ಗಂಟೆಗಳಲ್ಲಿ ಕೋರ್ಟ್ ಅಲ್ಲಿ ತೀರ್ಮಾನ ಏನ್ ಬರುತ್ತೆ ಅನ್ನೋದು ಕೂಡ ಗೊತ್ತಾಗತ್ತೆ. ಅದ್ರ ಬಗ್ಗೆ ಕೂಡ ಆದಷ್ಟು ಬೇಗನೆ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೋ ಆಗ್ಲೇ ವಿಡಿಯೋ ಮಾಡಿ ನಿಮ್ಗೋಸ್ಕರ ತಿಳಿಸ್ಕೊಡ್ತೀನಿ. ಸೊ ಅದರಿಂದಾಗಿ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಟ್ಕೊಂಡಿರಿ. ಇದರಿಂದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಮೊದಲೇ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಒಟ್ಟಾರೆಯಾಗಿ ಯಾರೆಲ್ಲ KCET ಪ್ರೆಷರ್ಸ್ ಇದ್ದೀರಾ, ಹಾಗೆ KCET ರಿಪೀಟರ್ಸ್ ಇದ್ದೀರಾ, ನೀವೆಲ್ಲರೂ ಕೂಡ ಈ ಒಂದು ಕೋರ್ಟ್ ನ ತೀರ್ಮಾನಕ್ಕೋಸ್ಕರ ವೇಟ್ ಮಾಡ್ತಾ ಇದೀರಂತ ಗೊತ್ತು. ಸೊ ಖಂಡಿತವಾಗ್ಲೂ ಇವತ್ತು ರಿಸಲ್ಟ್ ಬರುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ. ನಾನ್ ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಅಕಸ್ಮಾತ್ ಆಗಿ ಇವತ್ತು ಬಂದಿಲ್ಲ ಅಂತ ಹೇಳಿದ್ರೆ ಒಂದೆರಡು ದಿನಗಳಲ್ಲಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಇದು ಅಟ್ ಪ್ರೆಸೆಂಟ್ ಅಲ್ಲಿ ಇರುವಂತಹ ಮಾಹಿತಿ. ಸೊ ಕೋರ್ಟ್ ಅಲ್ಲಿ ತೀರ್ಮಾನ ಬರ್ತಾ ಇದ್ದ ಹಾಗೆ ಇನ್ನೊಂದು ವಿಡಿಯೋ ಕೂಡ ಬರುತ್ತೆ. ಸೊ ಎಲ್ಲರೂ ಕೂಡ ಚಾನಲ್ ಅನ್ನ ವಿಸಿಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.